ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ದೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಕೆಮಿಸ್ಟ್ರಿ ಟಾಪಿಕ್ಸ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಎನ್ ಇ ಪಿ ಬಂದಿದೆ, ನ್ಯೂ ಎಜುಕೇಷನ್ ಪಾಲಿಸಿ. ಅದರ ಪ್ರಕಾರ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಲಿ ಕೆಮಿಸ್ಟ್ರಿನ 4 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಯೂನಿಟ್ 1, 2, 3, 4 ಅಂತ. ಯೂನಿಟ್ 1 ಏನಿದೆಯಲ್ಲ ಅನಾಲಿಟಿಕಲ್ ಕೆಮಿಸ್ಟ್ರಿ, ಯೂನಿಟ್ 3 ಏನು 2 ಏನಿದೆಯಲ್ಲ ಅದು ಫಿಸಿಕಲ್ ಕೆಮಿಸ್ಟ್ರಿ ಇದೆ, 3 ಇದೆಯಲ್ಲ ಅದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, 4 ಇರುವಂಥದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆ್ಯಕ್ಚುಲಿ ಯೂನಿಟ್ 1 ಮತ್ತು ಯೂನಿಟ್ 4ದು ಕಂಪ್ಲೀಟ್ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಒತ್ತಿದ್ರೆ ನಿಮಗೆಲ್ಲ ಹೊಸ ಹೊಸ ವೀಡಿಯೋಸು ಇಂಟಿಮೇಷನ್ಸ್ ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ಯೂನಿಟ್ 3 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು 8ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ನಾನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅದನ್ನು ಆ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತಿನದರಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರೋನೆಗೆಟಿವಿಟಿ. ನಿಮಗೆ ಗೊತ್ತು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂದರೆ 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅದ್ರ ಬಗ್ಗೆ ಆಲ್ರೆಡಿ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಎನ್ ಇ ಪಿ 2021 ಅಂತ ಅಂದರೆ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ, ಅಟಾಮಿಕ್ ಸೈಜ್ ಅಂತ ಹೇಳ್ತೀವಿ. ಎರಡನೇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅಯನೈಸೇಷನ್ ಎನರ್ಜಿ, ಮೂರನೇದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ, ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತೀವಿ. 4ನೇದು ಏನಿದೆಯಲ್ಲ ಅದು ಎಲೆಕ್ಟ್ರೋನೆಗೆಟಿವಿಟಿ. ಇಟ್ಸ್ ಅ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಇನ್ ವಿಚ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅದರ್ ಬಾಂಡ್ ದಟ್ ದ ಟೆಂಡೆನ್ಸಿ ಟು ಅಟ್ರಾಕ್ಟ್ ಇಟ್ ಸೆಲ್ಫ್. ಸೊ ನಿಮಗೆ ಗೊತ್ತು ಯಾವುದೇ ಒಂದು ಕೋಲ್ ಆ್ಯಂಡ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ಮ್ಯೂಚುವಲ್ ಶೇರಿಂಗ್ ಆಗಬೇಕು. ಮ್ಯೂಚುವಲ್ ಶೇರಿಂಗ್ ಆಗಿ ಬಾಂಡ್ ಫಾರ್ಮೇಷನ್ ಆದಮೇಲೆ ಬಾಂಡ್ ಎಲೆಕ್ಟ್ರಾನ್ಸು ವಿಲ್ ಬಿ ಮೋರ್ ಟುವರ್ಡ್ಸ್ ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ದಿಸ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲೆಕ್ಟ್ರೋನೆಗೆಟಿವ್. ಇಟ್ ಆಸ್ ಅ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ದಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ. ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಅ ರಿಲೇಟಿವ್ ವ್ಯಾಲ್ಯೂ. ಸೊ ನಾವು ಇದೇ ಇಷ್ಟಕ್ಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಎಲಿಮೆಂಟ್ ವಿತ್ ವಿಚ್ ಇಟ್ ಈಸ್ ಗೋಯಿಂಗ್ ಟು ಎ ಬಾಂಡೆಡ್. ಇಲ್ಲಿ ಚಿತ್ರದಲ್ಲಿ ನೋಡಿ ಒಬ್ಬ ದಪ್ಪ ಇರೋದನ್ನು ಒಬ್ಬ ಇದ್ದಾನೆ, ಒಬ್ಬ ಸಣ್ಣಕ್ಕಿರೋನಿದ್ದಾನೆ. ಸೊ ಅವೆರಡರ ಮಧ್ಯೆ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ಆದರೆ ದಾರ ಯಾವ ಕಡೆಗೆ ಯಾರ ಕಡೆಗೆ ಜಾಸ್ತಿ ಇದೆ, ದಾರ ಯಾರ ಕಡೆಗೆ ಜಾಸ್ತಿ ಇದೆ ಅಂದರೆ ಯಾರ ಫ್ಯಾಟ್ ಪರ್ಸನ್ ಇದೆಯಲ್ಲ ಅವ್ನ ಕಡೆಗಿದೆ, ಟಗಪರ್ ಮಾಡ್ತಾ ಇದ್ದಾರೆ. ಹಾಗೆ ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಏನು ಮಾಡಿರ್ತಾರೆ, ಅದು ಸಣ್ಣಗಿರೋನು ಒಂದು ಎಲೆಕ್ಟ್ರಾನ್ ಕೊಟ್ಟಿದ್ದಾನೆ, ದಪ್ಪಗಿರೋನು ಒಂದು ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಆದರೆ ಬಾಂಡ್ ಫಾರ್ಮೇಷನ್ ಆದಮೇಲೆ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಆಟ್ ಪರ್ಟಿಕ್ಯುಲರ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಅವು ಏನು ಮಾಡ್ತವೆ ಅಂತಂದರೆ ದೇ ಗೋಯಿಂಗ್ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಮೆನಿ ಫ್ಯಾಕ್ಟರ್ಸ್ ಎಲೆಕ್ಟ್ರೋ ನೆಗೆಟಿವಿಟಿ ಅದನ್ನು ಯಾಕೆ ಜಾಸ್ತಿ ಆಗುತ್ತೆ ಅಥವಾ ಅದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಹೈಬ್ರಿಡೈಸೇಷನ್ ಇರ್ಬೋದು, ನೆಕ್ಸ್ಟು ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಅಥವಾ ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರ್ಬೋದು, ನೆಕ್ಸ್ಟು ಪಾರ್ಷಿಯಲ್ ಚಾರ್ಜ್ ಇರ್ಬೋದು, ಹೀಗೆ ಸುಮಾರು ಫ್ಯಾಕ್ಟರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಎ ಕೆಮಿಕಲ್ ಪ್ರಾಪರ್ಟಿ ದಟ್ ಡಿಸ್ಕ್ರೈಬ್ಸ್ ದಿ ಟೆಂಡೆನ್ಸಿ ಆಫ್ ಎನ್ ಆಟಮ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ ಟು ವರ್ಡ್ಸ್ ಇಟ್ ಸೆಲ್ಫ್. ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತಲ್ಲ ಅಂಥ ಆಟಮ್ಗೆ ನಾವು ಏನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಕರಿತೀವಿ. ನಿಮಗೆ ಗೊತ್ತು ಯಾವುದೇ ಒಂದು ಆರ್ಗ್ಯಾನಿಕ್ ಬಾಂಡ್ ಆಗಬೇಕು ಅಂದರೆ ಅಲ್ಲಿ ಕೋವಲೆಂಟ್ ಆ್ಯಂಡ್ ಬಾಂಡ್ ಇರಬೇಕು. ಕೋವಲೆಂಟ್ ಆ್ಯಂಡ್ ಬಾಂಡ್ ಯಾವಾಗಿರುತ್ತೆ, ಈಕ್ವಲ್ ಶೇರಿಂಗ್ ಆದಾಗ ಕೋವಲೆಂಟ್ ಬಾಂಡಿಂಗ್ ಇರುತ್ತೆ. ಸೊ ಈಕ್ವಲೆಂಟ್ ಶೇರಿಂಗ್ ಆದಮೇಲೆ ಒನ್ಸ್ ದ ಬಾಂಡ್ ಇಸ್ ಫಾರ್ಮ್ಡ್, ಇವೆರಡರ ಮಧ್ಯದಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆದಮೇಲೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಟಮ್ಸ್ ದಟ್ ಹ್ಯಾಸ್ ಬಿನ್ ಇನ್ವಾಲ್ವ್ ಇನ್ ಬಾಂಡಿಂಗ್ ಏನಾಗುತ್ತೆ ಅಂದರೆ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಮೋರ್ ಟುವರ್ಡ್ಸ್ ಎನಿ ಒನ್ ಆಫ್ ದಿ ಆಟಮ್ಸ್. ಸೊ ಯಾವ ಕಡೆಗೆ ಮೋರ್ ಇರುತ್ತಲ್ಲ ಅಂಥ ಆಟಮ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಕರಿತೀವಿ. ಆ ಪ್ರಾಪರ್ಟಿಗೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಈ ಎಲೆಕ್ಟ್ರೋನೆಗೆಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಮುಂಚೆನೇ ಹೇಳಿದಂಗೆ ಅಟಾಮಿಕ್ ನಂಬರ್, ಅದರದ್ದು ಅಟಾಮಿಕ್ ಸೈಜ್ ಇರ್ಬೋದು, ಇಲ್ಲ ಅಂದರೆ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಜಾಸ್ತಿ ಆದಂಗೆ ಏನಾಗುತ್ತೆ, ನಂಬರ್ ಆಫ್ ಶೆಲ್ಸು ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದಂಗೆ ಸೈಜು ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಎ ರಿಲೇಟಿವ್ ಪ್ರಾಪರ್ಟಿ, ಯಾವ ಜೊತೆಗೆ ಅದು ಇದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಅಟಾಮಿಕ್ಸ್ ನಂಬರು, ಅಟಾಮಿಕ್ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಹೈಯರ್ ದಿ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಆದಂಗೆನೇ ಅದೇನಾಗುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳೋದು ಎಲೆಕ್ಟ್ರಾನ್ನ, ಎಲೆಕ್ಟ್ರಾನ್ ಕ್ಲೌಡ್ನ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿನ ನನ್ನ ಕಡೆಗೆ ಎಳ್ಕೊಳ್ಳೋವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ದ ಅಪೋಸಿಟ್ ಆಫ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಎಲೆಕ್ಟ್ರೋ ಪಾಸಿಟಿವಿಟಿ, ವಿಚ್ ಇಸ್ ಅ ಮೆಷರ್ ಆಫ್ ಎನ್ ಎಲಿಮೆಂಟ್
ಎಲಿಬಿಲಿಟಿ ನೆಡ್ತಿ ಎಲೆಕ್ಟ್ರಾನ್ಸ್. ಎಕ್ಸಾಕ್ಟ್ಲಿ ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಗೆ ಹೇಳ್ತೀವ ಅದೇ ಥರ ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಗೆ ಹೇಳ್ತೀವ ಅದೇ ಥರ ಎಲೆಕ್ಟ್ರೋ ಪಾಸಿಟಿವ್ ಅಂತಲೇ ಹೇಳ್ತೀವಿ. ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್, ಎಲೆಕ್ಟ್ರೋ ನೆಗೆಟಿವಿಟಿ ಅಂತಂದರೆ ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ನೇಚರ್. ಸೊ ನೀವು ಪಿರಿಯಾಡಿಕ್ ಟೇಬಲಲ್ಲಿ ನೋಡ್ತಾ ಹೋದರೆ ನಿಮ್ಮ ಪಿರಿಯಾಡಿಕ್ ಟೇಬಲ್ ಚಿಕ್ಕದಾಗಿದ್ದರೂ ಕಾಂಪ್ಯಾಕ್ಟ್ ಆಗಿದ್ರು ಇಟ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ಕ್ಲೂಡೆಡ್ ವಿತ್ ಇನ್ ಇಟ್. ಅದ್ರ ಬಗ್ಗೆ ನಾನು ಪಿರಿಯಾಡಿಕ್ ಟೇಬಲ್ನೇ ಇಟ್ಕೊಂಡ್ರೆ ಆಲ್ 365 ಡೇಸೂ ಮಾತಾಡಿದ್ರೂ ಮುಗಿಯೋದಿಲ್ಲ, ಅಷ್ಟು ಚಿಕ್ಕ ಇನ್ಫಾರ್ಮೇಷನ್ಸು ಅದರೊಳಗಡೆ ಆಗಿದೆ. ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಆದರೆ ಇಟ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್. ಕೆಮಿಸ್ಟ್ರಿ ಅವ್ರಿಗೆ ಬೇಸಿಸ್ ಯಾವುದು, ನಮಗೆ ಸ್ಕೆಲಿಟನ್ ಯಾವುದು ಅಂತಂದರೆ ನಮಗೆ ಪಿರಿಯಾಡಿಕ್ ಪ್ರಾಪರ್ಟಿ. ಸೊ ಪಿರಿಯಾಡಿಕ್ ಟೇಬಲ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಅದನ್ನು ಯಾವಾಗಲೂ ಪಿರಿಯಾಡಿಕ್ ಟೇಬಲ್ನ ನೋಡಿದ್ರೆ ಪ್ರತಿ ಸಲ ನೋಡಿದಾಗ ನನಗೆ ಏನಾಗ್ತಾ ಹೋಗುತ್ತೆ, ಹೊಸ ಹೊಸದು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಲಿನಿಯಸ್ ಬರ್ನಿಂಗ್ ಅನ್ನೋನು ಫಸ್ಟು ನನಗೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಟರ್ಮ್ 1932 ಎಕ್ಸ್ಪ್ಲೇನ್ ಮಾಡ್ತಾರೆ. ಅವನು ಕೆಮಿಕಲ್ ಬಾಂಡಿಂಗ್ ಬಗ್ಗೆ ವರ್ಕ್ ಮಾಡ್ತಿರ್ತಾನೆ. ಕೆಮಿಕಲ್ ಬಾಂಡಿಂಗ್ ವರ್ಕ್ ಮಾಡಬೇಕಾರೆ ಸೊ ಎಲೆಕ್ಟ್ರೋನೆಗೆಟಿವ್ ಕಾನ್ಸೆಪ್ಟ್ನ ಹೇಳ್ತಾ ಹೋಗ್ತಾನೆ. ಸೊ ಈಗ ಪರ್ಟಿಕ್ಯುಲರ್ಲಿ VBT ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಅವೆರಡರ ಮತ್ತೆ ಏನಾಗಿರುತ್ತೆ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ ಬಿಟ್ವೀನ್ ದಿ ಆಟಮ್ಸ್ ಆಫ್ ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಈವನ್ ದೆನ್ ಒನ್ಸ್ ದ ಬಾಂಡ್ ಇಸ್ ಫಾರ್ಮ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಮೋರ್ ಟುವರ್ಡ್ಸ್ ಎನಿ ಒನ್ ಆಫ್ ದಿ ಆಟಮ್ಸ್. ಅದ್ರ ಬಗ್ಗೆ ಫಸ್ಟ್ ನಮಗೆ ಬೆಳಕು ಚೆಲ್ತವನು ಯಾರು ಅಂದರೆ ಲಿನಿಯಸ್ ಬರ್ನಿಂಗ್. ಇಟ್ಸ್ ಅನ್ ಅಮೇರಿಕನ್ ಮಿಸ್ಟರ್. ಅವನ ಪ್ರಕಾರ ಅವನು ಸ್ಕೇಲು ಡಿಸೈನ್ ಮಾಡ್ತಾನೆ. ಆ ಸ್ಕೇಲ್ ಪ್ರಕಾರ ಅವನೇನು ಹೇಳ್ತಾ ಇದ್ದಾರೆ, 0.04 ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಿರೋದಕ್ಕೆ ಹೈಡ್ರೋಜನ್ಗೆ 2.2 ಅಂತ ಹೇಳ್ತಾರೆ, ಫ್ಲೋರಿನ್ಗೆ 4 ಇದೆ ಮ್ಯಾಕ್ಸಿಮಮ್. ಆ ಥರ ಈ ಕಲರ್ ಇರುವಂಥದ್ದು ಗ್ರೇ ಕಲರ್ ಇರುವಂಥದಕ್ಕೆ 3-3.9 ಇದೆ. ಅದೇ ಥರ ಈ ಬ್ಲೂ ಕಲರ್ ಇರುವಂಥದಕ್ಕೆ 2-2.9 ಇದೆ. ಅದಕ್ಕಿಂತ ಕಡಿಮೆಗಾದರೆ 1-1.9 ಇದೆ. ಸೊ ದೇ ಆರ್ ಮೋಸ್ಟ್ಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದಂಗೆ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಅವ್ರದ್ದು ಜಾಸ್ತಿ ಆಗ್ತದೆ. ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಅಂತಂದ್ರೆ ಎಲೆಕ್ಟ್ರಾನ್ ಪುಲ್ಲಿಂಗ್ ನೇಚರ್ ಆಗಿದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಗೇನ್ ಈಗ ನೀವು ವ್ಯಾಲ್ಯೂಸ್ನ ನೋಡ್ಕೊಳ್ಳಿ. ನಾನು ಪಿರಿಯಡ್ದು ತೊಗೊಳ್ತಾ ಇದ್ದೀನಿ, ಅಕ್ರಾಸ ಪಿರಿಯಡ್ನ ತೊಗೊಂಡಿದ್ದೀನಿ, ಏನಾಗ್ಬೋದು ಅಂತ. ಸೊ ಲಿಥಿಯಮ್ಮು, ಬೆರ್ಲಿಯಮ್ಮು, ಬೋರಾನು, ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ನು, ಫ್ಲೋರಿನು. ಸೊ ಎಲೆಕ್ಟ್ರೋನೆಗೆಟಿವಿಟಿ ನೀವು ಸೆಕೆಂಡ್ ಪಿರಿಯಡ್ಗೆ ತೊಗೊಳ್ತಾ ಹೋದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ನೋಡಿ. 1 ಇದೆ, 1.5 ಇದೆ, 2 ಇದೆ, 2.5, 3.5, 4 ಇದೆ. ಅದೇ ಥರ ಥರ್ಡ್ ಪಿರಿಯಡ್ಗೆ ತೊಗೊಂಡ್ರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್ ಆ್ಯಂಡ್ ಕ್ಲೋರಿಂದ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ. 0.5-3 ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಿಸ್ ಶೋಸ್ ದಟ್ ಇನ್ ಜನರಲ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಫ್ರಮ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಲೆಫ್ಟಿಂದ ರೈಟಿಗೆ ಹೋಗ್ತಾ ಇದ್ರೆ ಪಿರಿಯಾಡಿಕ್ ಟೇಬಲಲ್ಲಿ ಅಕ್ರಾಸ್ ದಿ ಪಿರಿಯಾಡಿಕ್ ಟೇಬಲ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋದಂಗೆ ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾರೆ ಅದು ಪಿರಿಯಡ್ ಆಯಿತು. ಗ್ರೂಪ್ ತೊಗೊಳ್ಳೋಣ. ಡೌನ್ ದಿ ಗ್ರೂಪ್ನ ತೊಗೊಂಡ್ರೆ ಡೌನ್ ದಿ ಗ್ರೂಪು ಏನಾಗ್ತಾ ಹೋಗುತ್ತೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗ ಎರಡು ತೊಗೊಳ್ತಾ ಇದ್ದೀನಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ತೊಗೊಳ್ತಾ ಇದ್ದೀನಿ, ದಟ್ ಇಸ್ ಆಲ್ಕಲಿ ಮೆಟಲ್ಸ್ ತೊಗೊಳ್ತಾ ಇದ್ದೀನಿ, ಹ್ಯಾಲೋಜನ್ಸ್ ತೊಗೊಳ್ತಾ ಇದ್ದೀನಿ, ವಿಚ್ ಇಸ್ ಬಿಲಾಂಗ್ ಟು 17th ಗ್ರೂಪ್. ಪಿ ಬ್ಲಾಕಲ್ಲಿ ಬರುತ್ತೆ, ಒಂದು ಎಸ್ ಬ್ಲಾಕು ಒಂದು ಪ್ರಿ ಬ್ಲಾಕ್ ತೊಗೊಳ್ತಾ ಇದ್ದೀನಿ. ಎಸ್ ಬ್ಲಾಕಲ್ಲಿ ಫಸ್ಟ್ ಗ್ರೂಪ್ನ ತೊಗೊಳ್ತಾ ಇದ್ದೀನಿ, ಪಿನಲ್ಲಿ ನನ್ನ ಲಾಸ್ಟ್ ಗ್ರೂಪ್ ತೊಗೊಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೇಕಿಂಗ್ ದಿ ಇನರ್ಟ್ ಗ್ಯಾಸಸ್. ವಿತೌಟ್ ಇನರ್ಟ್ ಗ್ಯಾಸಸ್ ಏನಿದೆಯೋ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇನರ್ಟ್ ಗ್ಯಾಸಸ್ ಇರ್ಬೋದು, ನೋಬಲ್ ಗ್ಯಾಸಸ್ ಇರ್ಬೋದು, ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್, ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಪಿರಿಯಾಡಿಕ್ ಪ್ರಾಪರ್ಟೀಸ್. ಹಂಗಾಗಿ ವಿತ್ ರೆಸ್ಪೆಕ್ಟ್ ಟು 17th ಗ್ರೂಪ್ನಲ್ಲಿ ತೊಗೊಳ್ತಾ ಇದ್ದೀನಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇದೆ. ಲಿಥಿಯಂಗೆ 1, ಸೋಡಿಯಂಗೆ 0.9, ಪೊಟ್ಯಾಷಿಯಂಗೆ 0.8, ರುಬಿಡಿಯಂಗೆ 0.8, ಸೀಸಿಯಂಗೆ 0.7 ಇದೆ. ನೋಡಿ ಏನಾಗ್ತದೆ, ಲಿಥಿಯಂ ಟು ಸೀಸಿಯಂ ಏನಾಗ್ತದೆ, 1 ಇದ್ದಿದ್ದು 0.7 ಡಿಕ್ರೀಸ್ ಆಯಿತು. ಆ ಥರ ಈಗ ಹ್ಯಾಲೋಜನ್ಸ್ನ ತೊಗೊಂಡ್ರೆ, ಫ್ಲೋರಿನ್ ಟು ಅಸ್ಟ್ರಟೈನ್ ತೊಗೊಂಡ್ರೆ 4 ಇದ್ದಿದ್ದು 2.2 ಬರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದರ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಆನ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಆಫ್ ದಿ ಗ್ರೂಪ್ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಯಾಕೆ ಇನ್ಕ್ರೀಸ್ ಆಯಿತು, ಯಾಕೆ ಡಿಕ್ರೀಸ್ ಆಯಿತು, ಇಟ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅಯಾನಿಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಚಾರ್ಜರ್ ಆಟಮ್ ಮೇಲೆ ಡಿಪೆಂಡ್ ಆಗುತ್ತೆ, ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅಯನೈಸೇಷನ್ ಎನರ್ಜಿ ಎಲೆಕ್ಟ್ರಾನ್ ಅಫಿನಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎಫೆಕ್ಟ್ ಆಫ್ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಫೆಕ್ಟ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಮೆಟಾಲಿಕ್ ಕ್ಯಾರೆಕ್ಟರ್, ಇದ್ರದ್ದೆಲ್ಲದ್ರ ಮೇಲೂ ಅದೇನಾಗ್ತಾ ಹೋಗುತ್ತೆ, ಡಿಪೆಂಡ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಆಟಮ್ ಇಸ್ ಅ ರಿಲೇಟಿವ್ ವ್ಯಾಲ್ಯೂ. ನಾನು ಮುಂಚೆನೇ ಹೇಳಿದಂಗೆ ರಿಲೇಟಿವ್ ವ್ಯಾಲ್ಯೂ, ಯಾರ ಜೊತೆಗೆ ಅದು ಬಾಂಡಿಂಗ್ ಆಗಿದೆ ಅದ್ರ ಮೇಲೆ ಆಗ್ತದೆ. ಯಾಕೆಂದರೆ ಸೇಮ್ ಆಟಮ್, ಫಾರ್ ಎಕ್ಸಾಂಪಲ್ ಈಗ HNH ಮತ್ತು ಇರೋಂಥ ಕೋವಲೆಂಟ್ ಬಾಂಡ್ ತೊಗೊಂಡ್ರೆ ಅಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ ಒಂದು ಹೈಡ್ರೋಜನ್, ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ ಒಂದು ಅನದರ್ ಹೈಡ್ರೋಜನ್, ರಿಮೈನ್ಸ್ ದಿ ಸೇಮ್. ಆವಾಗ ಯಾವುದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಅದೇ HCl ಬಾಂಡ್ ಇತ್ತು ಅಂತ ಇಟ್ಕೊಂಡು ಅದು ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ ಒಂದು ಹೈಡ್ರೋಜನ್, ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ ಒಂದು ಹ್ಯಾಲೋಜನ್ಸ್ ಏನಾಗುತ್ತೆ, ವೇರಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ
ಅದು ನಿಮಗೆ ಏನಾಗ್ತಾ ಹೋಗುತ್ತೆ ಅಂದರೆ ಪ್ರಾಪರ್ಟಿ ವೇರಿ ಆಗ್ತಾ ಹೋಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಮೊದಲನೇದು ಅಯಾನಿಕ್ ಸೈಜ್ನ ತಗೊಳ್ಳೋಣ. ಸೊ ನಿಮಗೆ ಸೈಜ್ ಅಂದರೆ ಏನು, ಅದು ಎಲೆಕ್ಟ್ರಾನ್ ನಂಬರ್ ಬರ್ಕೊಳ್ತೀವಿ, ನಂಬರ್ ಆಫ್ ಶೆಲ್ಸ್ನ ಬರ್ಕೊಳ್ತೀವಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಯಾನಿಕ್ ಸೈಜ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆಫ್ಟರ್ ರಿಮೂವಿಂಗ್ ಎನ್ ಎಲೆಕ್ಟ್ರಾನ್ ವಾಟ್ ಎವರ್ ದ ನಂಬರ್ ಆಫ್ ಶೆಲ್ಸ್ ರಿಮೈಂಡ್ ದ ಔಟರ್ ಮೋಸ್ಟ್ ಶೆಲ್ಲು ಮತ್ತು ದ ಸೆಂಟರ್ ಆಫ್ ಎಡರ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಸೈಜ್ ಅಂತ ಕರಿತೀವಿ. ಅದೇ ನಾನು ಮುಂಚೆನೇ ಹೇಳ್ದಂಗೆ, ವಿ ಹ್ಯಾವ್ ಕ್ಲಾಸಿಫೈಡ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್. ಲೋ ಇದ್ದರೆ ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಇದ್ದರೆ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳ್ತೀವಿ. ಸೊ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲಿಮೆಂಟ್ಸ್ನ ನಾವು ಕ್ಲಾಸಿಫೈ ಮಾಡಿದ್ವಿ, ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್, ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್. ಜನರಲಿ ಮೆಟಲ್ಸ್ನೆಲ್ಲ ನಾವು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾವುದು ಅಟ್ರಾಕ್ಟ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ತನ್ನ ಕಡೆ ಕಳ್ಕೊಳ್ಳುತ್ತಲ್ಲ ಅದಕ್ಕೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಜನರಲಿ ಪಿ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕಿಗೆ ಬರ್ತಾ ಇದ್ದಂಗೆ ಎಲೆಕ್ಟ್ರೋ ನೆಗೆಟಿವಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಮುಂಚೆನೇ ಹೇಳ್ದಂಗೆ ಮೆಟಲ್ಸ್ ಡೊನೇಟ್ ಮಾಡ್ತವೆ ಅಂತಂದಾಗ, ಡೊನೇಟ್ ಮಾಡಿದಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಎನ್ ಎ ಪ್ಲಸ್ ಅಂದರೆ ಒಂದು ಎಲೆಕ್ಟ್ರಾನ್ಸ್ನ ಕಳ್ಕೊಂಬಿಡ್ತು ಅಂತಂದರೆ ಅವಾಗ ಅಯಾನಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೆಟಾನಿಕ್ ಎಲಿಮೆಂಟ್ಸ್ ಲೂಸ್ ಎಲೆಕ್ಟ್ರಾನ್ಸ್ ಈಸಿಲಿ, ನಾನ್ ಮೆಟಲ್ಸ್ ಈಸಿಲಿ ದೇ ಗೇನ್ ದಿ ಎಲೆಕ್ಟ್ರಾನ್ಸ್. ಸೊ ಪಾಸಿಟಿವ್ ಅಯಾನ್ಸ್ ಆರ್ ಆಲ್ವೇಸ್, ಈಗ ನೋಡ್ಕೊಳ್ಳಿ ಸೋಡಿಯಮು ಮತ್ತು ಎನ್ ಎ ಪ್ಲಸ್ ಇದೆ, ಎನ್ ಎ ಪ್ಲಸ್ ಯಾಕಾಯಿತು, ಬೈ ಗಿವಿಂಗ್ ಅವೇ ದಿ ಎಲೆಕ್ಟ್ರಾನ್, ಎಲೆಕ್ಟ್ರಾನ ಕೊಟ್ಟ ಮೇಲೆ ಆಯಿತು. ಸೊ ಅವೆರಡಕ್ಕೂ ಸೈಜ್ನ ಕಂಪೇರ್ ಮಾಡಿದ್ರೆ ಸೋಡಿಯಂಗಾದರೆ 186 ಪೈಕೋಮೀಟರ್ ಇದೆ, ಎನ್ ಎ ಪ್ಲಸ್ ಅಯಾನ್ಗೆ ಸೋಡಿಯಂ ಅಯಾನ್ಗೆ 97 ಪೈಕೋಮೀಟರ್ ಇದೆ. ಆಯ್ತಾರೆ ಕ್ಲೋರಿನ್ಗೆ ತೊಗೊಂಡ್ರೆ 99 ಇದೆ, ಸಿ ಎಲ್ ಮೈನಸ್ಗೆ 181 ಇದೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಪಾಸಿಟಿವ್ ಅಯಾನ್ಸ್ ಆರ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದಿ ದೇರ್ ಒರಿಜಿನಲ್ ಆಟಮ್. ಅದೇ ಥರ ನೆಗೆಟಿವ್ ಅಯಾನ್ಸ್ ಆರ್ ಆಲ್ವೇಸ್ ಹೈಯರ್ ದ್ಯಾನ್ ಲಾರ್ಜರ್ ದ್ಯಾನ್ ದಟ್ ಆಫ್ ದಿ ನ್ಯೂಟ್ರಲ್ ಅಯಾನ್. ಇದ್ರದ್ದು ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕಂತೆಯೇ ಈಗ ಅದ್ರ ಮೇಲೆ ಎಲೆಕ್ಟ್ರಾನ್ಸ್ನ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಒಂದು ಪಾಸಿಟಿವ್ ಚಾರ್ಜ್ ಬರುತ್ತೆ, ಎರಡು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಎರಡು ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದೇ ರೀತಿ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ರೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ, ಎರಡು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಎರಡು ನೆಗೆಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಚಾರ್ಜ್ ಆಫ್ ಅನ್ ಆಟಮ್ ಅಂತ ಕರಿತೀವಿ, ಇದನ್ನು ಅದಕ್ಕೆ ಆಕ್ಸಿಡೇಷನ್ ನಂಬರ್ ಅಂತ ಹೇಳ್ತೀವಿ. ಆ್ಯನ್ ಆಟಮ್ ವಿಚ್ ಅಕ್ವೈರ್ಸ್ ದಿ ಪಾಸಿಟಿವ್ ಚಾರ್ಜ್ ವು ಟೆಂಡ್ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ಸ್ ಮೋರ್ ಸ್ಟ್ರಾಂಗ್ಲಿ ದ್ಯಾನ್ ಇಟ್ಸ್ ನ್ಯೂಟ್ರಲ್ ಆಟಮ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಂಗೆ ಆಕ್ಸಿಡೇಷನ್ ನಂಬರ್ ಅಂತ ಹೇಳ್ತೀವಿ. ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಏನು, ದ ಚಾರ್ಜ್ ಲೆಫ್ಟ್ ಆನ್ ದಿ ಸೆಂಟ್ರಲ್ ಆಟಮ್ ವೆನ್ ಆಲ್ ಅದರ್ ಆಟಮ್ಸ್ ಆಫ್ ಎ ಕಾಂಪೌಂಡ್ ಹ್ಯಾವ್ ಬಿನ್ ರಿಮೂವ್ಡ್ ಇನ್ ದೇರ್ ಯೂಶಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಿದೆ, ಬೈ ಗಿವಿಂಗ್ ದಿ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ಸ್ನ ಕೊಟ್ಟ ಮೇಲೆ ಅದ್ರ ಮೇಲೆ ಏನು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ನ ಕೊಟ್ಟ ಮೇಲೆ ಅದ್ರ ಮೇಲೆ ಏನು ಚಾರ್ಜ್ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಹೈಯರ್ ದಿ ಆಕ್ಸಿಡೇಷನ್ ನಂಬರ್, ಹೈಯರ್ ದಿ ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಪಿ ಸಿ ಎಲ್ 5 ಮತ್ತು ಪಿ ಸಿ ಎಲ್ 3 ತೊಗೊಂಡಿದ್ದೀನಿ. ಒಂದರಲ್ಲಿ ಫಾಸ್ಫರಸ್ ಮೇಲೆ ಇರುವಂಥ ಆಕ್ಸಿಡೇಷನ್ ನಂಬರ್ ತೊಗೊಂಡ್ರೆ ಪಿ ಸಿ ಎಲ್ 5 ಅಲ್ಲಿ ಪ್ಲಸ್ 5 ಇದೆ, ಪಿ ಸಿ ಎಲ್ 3ನಲ್ಲಿ 3 ಇದೆ. ಸೊ ಹೈಯರ್ ದಿ ಆಕ್ಸಿಡೇಷನ್ ನಂಬರ್ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಸೊ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಪಿ 5 ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ. ಅದೇ ರೀತಿ ಟಿನ್ ಇರ್ಬೋದು, ಟಿನ್ ಕ್ಲೋರೈಡು ಇರ್ಬೋದು, ಸ್ಟಾನಸ್ ಕ್ಲೋರೈಡ್ ಅಂತ ಹೇಳ್ತೀವಿ, ಅದು ವಿತ್ 4 ಇರ್ಬೋದು, ವಿತ್ 2 ಇರ್ಬೋದು. ಸೊ ಯಾವಾಗೂ ವಿತ್ 4 ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಅದೇ ರೀತಿ ಟೈಟಾನಿಯಂ ಕ್ಲೋರೈಡ್ ಇರ್ಬೋದು, ಅದು ಯಾವ ರೀತಿ ಆಗ್ತಿದೆ, ಹೈಯರ್ ದಿ ಆಕ್ಸಿಡೇಷನ್ ಸ್ಟೇಟ್ ಗ್ರೇಟರ್ ವಿಲ್ ಬಿ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೈಯರ್ ವಿಲ್ ಬಿ ದಿ ಎಲೆಕ್ಟ್ರೋನೆಗೆಟಿವಿಟಿ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆದಂಗೆ ಏನಾಗುತ್ತೆ, ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸೈಜು ಚಿಕ್ಕದಾಗ್ತಾ ಹೋದಾಗ ಇಟ್ ಗೋಯಿಂಗ್ ಟು ಅಟ್ರಾಕ್ಟ್ ಮೋರ್ ಟುವರ್ಡ್ಸ್ ದಿ ಬೇರೆದನ್ನು ತನ್ನ ಕಡೆಗೆ ಜಾಸ್ತಿ ಹೇಳ್ಕೊಳಕ್ಕೆ ಟ್ರೈ ಮಾಡುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬೇಕು ಅಂದರೆ, ಕೆಟಿಯಾನ್ ವಿಲ್ ಬಿ ಆಲ್ವೇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದೆನ್ ಆಫ್ ದೇರ್ ಪೇರೆಂಟ್ ಆಟಮ್. ದ ಪೇರೆಂಟ್ ಆಟಮ್ ವಿಲ್ ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದೇರ್ ಅಯಾನ್. ಸೊ ಡಿಕ್ರೀಸಿಂಗ್ ಆರ್ಡರ್ ಹೇಗಿರುತ್ತೆ ಅಂದರೆ, ಫಸ್ಟು ಮೆಟಲ್ ಎಂ ಪ್ಲಸ್ ಇರುತ್ತೆ, ಆಮೇಲೆ ಎಂ ಆಗುತ್ತೆ, ಎಂ ಮೈನಸ್ ಆಗುತ್ತೆ. ಸೈಜ್ ಜಾಸ್ತಿ ಆದಂಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ಮೆಟಲ್ಗೆ ಮತ್ತು ಮೆಟಲ್ ಅಯಾನ್ಸ್ಗೆ ಕಂಪೇರ್ ಮಾಡಿದ್ರೆ ಮೆಟಲ್ ಮಧ್ಯದಲ್ಲಿರುತ್ತೆ, ಕೆಟಯಾನ್ ಏನಾಗುತ್ತೆ, ಸೈಜು ಚಿಕ್ಕದಾಗತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಅನಿಯಾನ್ ಏನಾಗುತ್ತೆ, ಸೈಜು ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ನಾವು ಇಲ್ಲಿ ತೊಗೋಬೇಕು ಅಂತಂದರೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್ನ ತೊಗೋಬೇಕು ಅಂದರೆ ಟೈಟಾನಿಯಮ್ 1, ಟೈಟಾನಿಯಮ್ 3 ತೊಗೊಂಡ್ರೆ 1.62 ಇದೆ, 2.04 ಇದೆ. ಅದೇ ಥರ ಐರನ್ 2, ಐರನ್ 2 ಪ್ಲಸ್, ಐರನ್ 3 ಪ್ಲಸ್ನ ಕನ್ಸಿಡರ್ ಮಾಡಿಕೊಂಡ್ರೆ 1.83, 1.96 ಇದೆ. ಸೊ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಕೆಟೆಯಾಂದು ಸೈಜು ಇನ್ಕ್ರೀಸ್ ಆದಂಗೆ, ಅದ್ರ ಮೇಲೆ ಚಾರ್ಜು
ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಟೂ ಇದ್ದಿದ್ದು ತ್ರೀ ಆಯಿತು, ಟೂ ಇದ್ದಿದ್ದಕ್ಕೆ ಎಷ್ಟಾಯಿತು 1.83 ಇದೆ ಇನ್ ಕೇಸ್ ಆಫ್ ಐರನ್, ತ್ರೀ ಇದ್ದರೆ 1.96 ಆಗುತ್ತೆ. ಅದೇ ಥರ ಲೆಡ್ ತೊಗೊಂಡಿದ್ದೀವಿ, ಪಿ ಪಿ ಟು ಪ್ಲಸ್ ಇದೆ 1.87 ಇದೆ, ಪಿ ಪಿ ಫೋರ್ಗೆ 2.33 ಇದೆ. ಅದೇ ಥರ ಟಿನ್ ತೊಗೊಂಡ್ರೆ ಟೂಗಾದರೆ 1.8 ಇದೆ, ಟಿನ್ ಫೋರ್ ಆಕ್ಸಿಲೇಷನ್ ಸ್ಟೇಟ್ ಇದ್ದಾಗ 1.96 ಆಗುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ನಿಮಗೆ ಕೆಟಯಾನ್ಸ್ ಇತ್ತು, ಚಾರ್ಜ್ ಜಾಸ್ತಿ ಇತ್ತು ಅಂದಾಗ ನೆಗೆಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ ಫ್ಯಾಕ್ಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ವಾಟ್ಸ್ ಅ ಚಾರ್ಜ್ ಆನ್ ದಟ್, ಅದ್ರ ಮೇಲೆ ನಿಮಗೆ ಹೈ ಇದು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸು ಡಿಸೈಡ್ ಆಗ್ತಾ ಹೋಗುತ್ತೆ. ಆದರೆ ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ಇದೆ, ಅದು ಯಾವುದು ಅಂದರೆ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಆಲ್ಸೋ ಅಫೆಕ್ಟ್ಸ್ ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್. ಯಾಕೆಂದರೆ ಹೈಬ್ರಿಡೈಸೇಷನ್ ಆಗಬೇಕು ಅಂದರೆ ಎಸ್ ಪಿ, ಎಸ್ ಪಿ ಟು, ಎಸ್ ಪಿ ತ್ರೀ ಅಂತಂದರೆ ನನಗೆ ಎಸ್ ಕ್ಯಾರೆಕ್ಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹೈಬ್ರಿಡೈಸೇಷನ್ ಅಂದ್ರೇನು, ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ಗೆ ನಾವು ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಒಂದು ಎಸ್ ಆರ್ಬಿಟಲು ಒಂದು ಪಿ ಆರ್ಬಿಟಲು ಕಂಬೈನ್ ಆದಾಗ ಬರುವಂಥ ಹೈಬ್ರಿಡೈಸೇಷನ್ ನಾವು ಎಸ್ ಪಿ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಅಲ್ಲಿ ಎಸ್ ಕ್ಯಾರೆಕ್ಟರ್ ಎಷ್ಟಿರುತ್ತೆ 50% ಇರುತ್ತೆ, ಪಿ ಕ್ಯಾರೆಕ್ಟರ್ 50% ಇರುತ್ತೆ. ಆ ಥರ ಎಸ್ ಪಿ ಟು ಹೈಬ್ರಿಡೈಸೇಷನ್ ಅಂತಂದರೆ ಒಂದು ಎಸ್ ಆರ್ಬಿಟಲು ಎರಡು ಪಿ ಆರ್ಬಿಟಲು ಕಂಬೈನ್ ಆಗ್ತಾ ಇರುತ್ತೆ, ಅಂಥದಕ್ಕೆ ನಾವು ಎಸ್ ಪಿ ಟು ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಅಲ್ಲಿ ಎಸ್ ಕ್ಯಾರೆಕ್ಟರ್ 33.something ಇರುತ್ತೆ, 33.33 ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಎಸ್ ಆರ್ಬಿಟಲ್ದು ಎಸ್ ಕ್ಯಾರೆಕ್ಟರ್ ಏನಿದೆಯಲ್ಲ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದಂಗೆ ಪೆನೆಟ್ರೇಟಿಂಗ್ ಪವರು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆದಂಗೆ ಅವು ಟೈಟಾಗಿ ಅವು ಹೆಲ್ಡ್ ಮಾಡ್ಕೊಂಡು ಇರುತ್ತೆ. ಇಟ್ ವಿಲ್ ಹ್ಯಾವ್ ಎ ಗ್ರೇಟರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದಂಗೆ ಅಟ್ರಾಕ್ಟ್ ಮಾಡುವಂಥ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ, ಹಾಗಾಗಿ ಅಯನೈಸೇಷನ್ ವ್ಯಾಲ್ಯೂನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ಕಾಂಪೌಂಡ್ನ ತೊಗೊಳ್ಳೋಣ, ಒಂದು ಯಾವುದು ಈಥೇನ್, ಎಲ್ಲ ಫಸ್ಟ್ ಮೆಂಬರ್ಸ್ ಆಫ್ ದಿ ಆಲ್ಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ತೊಗೊಳ್ಳೋಣ. ಈಥೇನ್, ಈಥೀನ್, ಈಥಾಯಿನ್ ತೊಗೊಳ್ಳೋಣ. ಒಂದರಲ್ಲಿ ಎಸ್ ಪಿ ತ್ರೀ ಇದೆ, ಇನ್ನೊಂದರಲ್ಲಿ ಎಸ್ ಪಿ ಟೂ ಇದೆ, ಇನ್ನೊಂದರಲ್ಲಿ ಎಸ್ ಪಿ ಇದೆ. ಸೊ ಎಸ್ ಪಿ ತ್ರೀನಲ್ಲಿ ಅಂದರೆ 25% ಕ್ಯಾರೆಕ್ಟರ್ ಆಗುತ್ತೆ ಎಸ್ ಕ್ಯಾರೆಕ್ಟರು, ಎಸ್ ಪಿ ಟೂ ಅಂದರೆ 33.33 ಆಗುತ್ತೆ, ಎಸ್ ಪಿನಲ್ಲಾದರೆ 50% ಆಗುತ್ತೆ. ಸೊ ಇದು ಏನು ತೋರಿಸುತ್ತೆ ಅಂದರೆ, ಈಗ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಸೇಮ್ ಎಲ್ಲದರಲ್ಲೂ ಕಾರ್ಬನ್ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂಥ ಎಲಿಮೆಂಟ್ಸು ಬೇರೆ ಬೇರೆ ಆಗಿದೆ. ಮುಂಚೆನೇ ಹೇಳಿದಂಗೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇಸ್ ಎ ರಿಲೇಟಿವ್ ವ್ಯಾಲ್ಯೂ. ಸೊ ಹಾಗಾಗಿ ಏನಾಗ್ತಾ ಹೋಗುತ್ತೆ ಅಂದರೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಆಫ್ ದಿ ಕಾರ್ಬನ್ ಆಟಮ್ ಇನ್ಕ್ರೀಸಸ್ ಆ್ಯಸ್ ವಿ ಮೂವ್ ಫ್ರಮ್ ಸ್ಯಾಚುರೇಟೆಡ್ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ ಟು ಡಬಲ್ ಬಾಂಡೆಡ್ ಕಾಂಪೌಂಡ್ ಟು ಟ್ರಿಪಲ್ ಬಾಂಡೆಡ್ ಕಾಂಪೌಂಡ್. ಟ್ರಿಪಲ್ ಬಾಂಡೆಡ್ ಕಾಂಪೌಂಡ್ ಆ್ಯಸ್ ಎ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್, ಇಟ್ ಗೋಯಿಂಗ್ ಟು ಪುಲ್ ಮೋರ್. ದೇರ್ ಬೈ ಯೂಸಿಂಗ್ ದಿಸ್ ಐ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್ ಅನದರ್ ಪ್ರಾಪರ್ಟಿ ವಿಚ್ ಒನ್ ಇಸ್ ಮೋರ್ ಅಯಾನಿಕ್, ಸಾರಿ ಅಸಿಡಿಕ್ ಆರ್ ಬೇಸಿಕ್ ಅಂತ ನಾನು ಇದೇ ಪ್ರಾಪರ್ಟಿ ಮೇಲೆ ಹೇಳ್ತಾ ಹೋಗ್ಬೋದು. ಸೊ ಏನಾಗುತ್ತೆ, ಕಾರ್ಬನ್ ಏನು ಮಾಡ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ಜಾಸ್ತಿ ಹೇಳ್ಕೊಳ್ತಾ ಹೋಗುತ್ತೆ. ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಪ್ರಾಪರ್ಟಿ ಇನ್ ಕೇಸ್ ಆಫ್ ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್. ಹಂಗಾಗಿ ಏನಾಗುತ್ತೆ, ಆ ಹೈಡ್ರೋಜನ್ಸ್ ಏನಿದೆಯಲ್ಲ ದೇ ಡಸಂಟ್ ಹ್ಯಾವ್ ಎ ಮೋರ್ ಹೋಲ್ಡ್ ಟುವರ್ಡ್ಸ್ ದಿ ಕಾರ್ಬನ್. ಅವೆರಡರ ಮಧ್ಯೆ ಕಾರ್ಬನು ಮತ್ತು ಹೈಡ್ರೋಜನ್ ಮಧ್ಯೆ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಆ ಕಾರ್ಬನ್ ಏನು ಮಾಡುತ್ತೆ, ಕಾರ್ಬನ್ ಕಾರ್ಬನ್ ಬಾಂಡು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆ. ಇಟ್ ಗೋಯಿಂಗ್ ಟು ಪುಲ್ ಎಲೆಕ್ಟ್ರಾನ್, ಆ ಕಾರ್ಬನ್ನ ಜಾಸ್ತಿ ಹೇಳ್ಕೊಳುತ್ತೆ. ಹೈಡ್ರೋಜನ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್, ಇಟ್ ಕ್ಯಾನ್ ಬಿ ರಿಲೀಸ್ಡ್ ಆ್ಯಸ್ ಹೆಚ್ ಪ್ಲಸ್. ಹಂಗಾಗಿ ಏನಾಗುತ್ತೆ, ದೇ ಆರ್ ಹೈಲಿ ಆಸಿಡಿಕ್ ಇನ್ ನೇಚರ್. ಯಾವ್ಯಾವುದು, ಮೀಥೇನ್ ನ್ಯೂಟ್ರಲ್ ಇರುತ್ತೆ, ಆದರೆ ಇದನ್ನು ತೊಗೊಂಡ್ರೆ ಈಥೀನ ತೊಗೊಂಡ್ರೆ ದೇ ಸ್ಲೈಟ್ಲಿ ಆಸಿಡಿಕ್. ಅದೇ ಥರ ನೀವು ಪ್ರೊಪೀನ್ನ ತೊಗೊಂಡ್ರೆ ಈಥೈನ್ನ ತೊಗೊಂಡ್ರೆ ವಿಚ್ ಇಸ್ ಅ ಟ್ರಿಪಲ್ ಬಾಂಡೆಡ್, ಅವಾಗ ಏನಾಗುತ್ತೆ, ಮೋರ್ ಆಸಿಡಿಕ್ ಆಗುತ್ತೆ. ಅದು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೇಳ್ತಿರ್ತೀವಿ ನಾವು, ಆ ಮೂರನ್ನು ಕಂಪೇರ್ ಮಾಡಿದಾಗ ಅಥವಾ ನೀವು ಆಸಿಡಿಲಿನ ರಿಯಾಕ್ಷನ್ಸ್ನ ಮಾಡಿದಾಗ ಇಟ್ ಈಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಆಸಿಡಿಕ್ ಹೈಡ್ರೋಜನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ರೀಸನ್. ಅದೇ ರೀತಿ ಬೇಸ್ಡ್ ಆನ್ ಇದೇ ಥರ ನಾನು ಬೇಸಿಕ್ ಕ್ಯಾರೆಕ್ಟರ್ನು ಹೇಳ್ಬೋದು, ಯಾಕೆಂದರೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಮೇಲೆ ಅದು ನಾನು ಹೇಳ್ತಾ ಹೋಗ್ಬೋದು. ಯಾವುದನ್ನು ಬೇಸ್ ಅಂತ ಕರಿತೀವಿ, ವಿಚ್ ಹ್ಯಾವ್ ಎ ಕೆಪಾಸಿಟಿ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುವಂಥದ್ದು, ಈಸಿಯಾಗಿ ಡೊನೇಟ್ ಮಾಡುವಂಥದ್ದು, ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಪ್ರೋಟೋನೇಷನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಅದನ್ನು ನಾವು ಹೈಬ್ರಿಡೈಸೇಷನ್ ಮೇಲೆ ಹೇಳ್ತಾ ಹೋಗ್ಬೋದು. ಎಸ್ ಪಿ ತ್ರೀ, ಎಸ್ ಪಿ ಟು, ಎಸ್ ಪಿ ಇದೆ. ಸೊ ಬೇಸಿಕ್ ಕ್ಯಾರೆಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಇದು ಡೊನೇಟ್ ಮಾಡೋದು. ಇನ್ನೊಂದು ಇದು ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ವಿತ್ ಅ ಡಿಕ್ರೀಸ್ ಇನ್ ಎಸ್ ಕ್ಯಾರೆಕ್ಟರ್ ಇನ್ ದಿ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ನ ನೈನ್ ನೈಟ್ರೈಲ್ಸ್ ಯಾವುದು ತೊಗೊಂಡಿದ್ದೀನಿ, ಎಸ್ ಪಿ ತ್ರೀ ಇದೆ, ಹಾಗಾಗಿ ಬೇಸಿಕ್ ಕ್ಯಾರೆಕ್ಟರ್ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಎಸ್ ಪಿ ಟೂನಲ್ಲಿ ಈಗ ಅನಿಲಿನ ತೊಗೊಂಡಿದ್ದೀನಿ, ಅಲ್ಲಿ
ಲೆಸ್ಲಿ ಫೀಬಿಲಿ ಬೇಸಿಕ್ ಅಂತ ಹೇಳ್ತೀವಿ. ಆದರೆ ಎಸ್ ಪಿ ತ್ರೀ ತೊಗೊಂಡ್ರೆ ಸಿಂಗಲ್ ಬಾಂಡ್ನ ತೊಗೊಂಡ್ರೆ ಅವಾಗ ಅದು ಫೇರ್ಲಿ ಬೇಸಿಕ್ ಅಂತ ನಾವು ಹೇಳ್ತೀವಿ. ಸೊ ಇದೇ ರೀತಿ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಹೇಳಬೇಕಾದ್ರೆ ನಾನು ಡಿಪೆಂಡಿಂಗ್ ಅಪಾನ್ ದಿ ಎಸ್ ಕ್ಯಾರೆಕ್ಟರ್, ಡಿಪೆಂಡಿಂಗ್ ಅಪಾನ್ ದಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್, ನಾಟ್ ಓನ್ಲಿ ಎಲೆಕ್ಟ್ರೋನೆಗೆಟಿವಿಟಿ, ಈವನ್ ಐ ಕ್ಯಾನ್ ಕನ್ಸಿಡರ್ ವಿಚ್ ಒನ್ ಆಫ್ ದೆಮ್ ಆರ್ ಬೇಸಿಕ್ ಆ್ಯಂಡ್ ವಿಚ್ ಒನ್ ಆಫ್ ದೆಮ್ ಆರ್ ಅಸ್ಲಿಕ್ ಇನ್ ನೇಚರ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ ರಿಲೇಟೆಡ್, ಒಂದಕ್ಕೊಂದು ಇಂಟರ್ ರಿಲೇಟ್ ಆಗಿದೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ದು ಪಿರಿಯಾಡಿಕ್ ಪ್ರಾಪರ್ಟೀಸ್ ಏನಿದೆ, ಪಿರಿಯಾಡಿಕ್ ಟೇಬಲ್ ಏನಿದೆ, ದಟ್ ಇಸ್ ದಿ ಆ ಪಿರಿಯಾಡಿಕ್ ಟೇಬಲ್ ಕಾಂಪ್ಯಾಕ್ಟ್ ಆಗಿದ್ರು ಚಿಕ್ಕದಾಗಿದ್ರು ಅದ್ರ ಬಗ್ಗೆ ನಾವು ದಿನ ದಿನ ಹೇಳ್ತಾ ಹೋದಂಗೆ, ದಿನ ದಿನ ನೋಡ್ತಾ ಹೋದಂಗೆ ನನಗೆ ಬೇರೆ ಅಂಶಗಳು ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಬೇರೆ ಫ್ಯಾಕ್ಟರ್ಸ್ ಯಾವುದು ಅಂದರೆ ಅಯನೈಸೇಷನ್ ಎನರ್ಜಿ ಅಂಡ್ ಎಲೆಕ್ಟ್ರಾನ್ ಅಫಿನಿಟಿ. ಯಾಕೆ ನಾನು ಮುಂಚೆನೇ ಹೇಳಿದ್ದೀನಿ, ಮುಂಚೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಡಿಟರ್ಮಿನೇಷನ್ ಮಾಡೋಕ್ಕೆ ಎಷ್ಟೊಂದು ಥರ ಸ್ಕೇಲ್ ಇದೆ. ಅದರಲ್ಲಿ ಒಂದು ಸ್ಕೇಲು ಪೋಲಿಂಗ್ ಸ್ಕೇಲು, ಇನ್ನೊಂದು ಸ್ಕೇಲ್ಗೆ ನಾವೇನಂತ ಹೇಳ್ತೀವಿ ಅಂದರೆ ಮುಲಿಕನ್ ಸ್ಕೇಲ್ ಅಂತ ಹೇಳ್ತೀವಿ. ಆ ಮುಲಿಕನ್ ಸ್ಕೇಲಲ್ಲಿ ನಾವು ಹೆಂಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ನ ಡಿಟರ್ಮೈನ್ ಮಾಡ್ತೀವಿ ಅಂದರೆ ಅಯನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರಾನ್ ಅಫಿನಿಟಿ ಎರಡರದು ಆವ್ರೇಜ್ ಮೀನ್ ಆಫ್ ದೋಸ್ ಟೂ ತೊಗೊಂಡಾಗ ನನಗೆ ಬರುತ್ತಲ್ಲ ಅವಾಗ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಯನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರಾನ್ ಅಫಿನಿಟಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಎರಡೂ ಜಾಸ್ತಿ ಆದಾಗ ಎಲೆಕ್ಟ್ರೋನೆಗೆಟಿವಿಟಿನೂ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ದಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಸೈಜ್ ಜಾಸ್ತಿ ಆದಂಗೆನೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥದ್ದು ಬಿಕಾಸ್ ಆಫ್ ದಿ ಶೀಲ್ಡಿಂಗ್ ಎಫೆಕ್ಟ್, ಬಿಕಾಸ್ ಆಫ್ ದಿ ಸ್ಕ್ರೀನಿಂಗ್ ಎಫೆಕ್ಟ್, ಇಟ್ ಡಸಂಟ್ ಹ್ಯಾವ್ ಹೋಲ್ಡ್ ಟುವರ್ಡ್ಸ್ ದಿ ಸೆಂಟ್ರಲ್ ನ್ಯೂಕ್ಲಿಯಸ್. ಸೊ ಈಗ ಏನಾಗ್ತಿದೆ ಅಂದರೆ ನಿಮಗೆ ಸೆಂಟ್ರಲಲ್ಲಿ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ ಶುಡ್ ಹ್ಯಾವ್ ದಿ ಕಂಟ್ರೋಲ್ ಓವರ್ ದಿ ಆಲ್ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅರೌಂಡ್ ದಿ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ಸು ಪಾಸಿಟಿವ್ ಚಾರ್ಜ್ ಇದೆ, ಈ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಇದೆ, ಅವೆರಡರ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆ ನ್ಯೂಕ್ಲಿಯಸ್ ಏನು ಮಾಡಬೇಕು, ಎಂಟೈರ್ ಎಲೆಕ್ಟ್ರಾನ್ಸ್ನ ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಆದರೆ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂತಂದರೆ ಇನ್ ಬಿಟ್ವನ್ ಇಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಔಟರ್ ಮೋಸ್ಟ್ ಶೆಲ್ನ ಸ್ಕ್ರೀನ್ ಮಾಡ್ತಾ ಹೋಗುತ್ತೆ. ಅವೆರಡು ನಮ್ದು ಆರ್ಬಿಟಲ್ಲಿ ಇನ್ ಬಿಟ್ವೀನ್ ಬಂತು ಅಂದರೆ ಅದು ಸ್ಕ್ರೀನ್ ಮಾಡ್ತಾ ಹೋಗುತ್ತೆ. ಔಟರ್ ಮೋಸ್ಟ್ ಶೆಲ್ಲು ಎಲೆಕ್ಟ್ರಾನ್ಗೆ ಕಾಣಿಸ್ತಾ ಇರೋಂಗೆ, ಎಲೆಕ್ಟ್ರಾನ್ಗೆ ಪವರ್ಗೆ ಬರದೇ ಇರೋಂಗೆ, ಅಟ್ರಾಕ್ಷನ್ ಪವರ್ಗೆ ಬರದೇ ಇರೋಂಗೆ ನೋಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತೀವಿ, ಇದರ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಸೈಜ್ ಜಾಸ್ತಿ ಆದಂಗೆ ಆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದರೆ ಅವಾಗ ಎಲೆಕ್ಟ್ರೋನೆಗೆಟಿವಿಟಿನೂ ಏನಾಗ್ತಾ ಹೋಗುತ್ತೆ, ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ದಿ ಎಲೆಕ್ಟ್ರೋನೆಗೆಟಿವಿಟಿ, ಅದು ಡಿಸೈಡ್ ಮಾಡ್ತಾ ಹೋಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.